ಬಹಳ ಸುಂದರವಾಗಿ ಒಬ್ಬ ಹೇಳಿದ ಹೆಣ್ಣು ಮತ್ತು ಗಂಡಿನ ಬಗ್ಗೆ ಬಹಳ ಸುಂದರ ಬಹಳ ಖುಷಿಯಾಯಿತು ನನಗೆ ಅದನ್ನು ಓದಿದಾಗ ವೆನ್ ಐ ವಾಸ್ ಬಾರ್ನ್ ದೆರ್ ವಾಸ್ ಎ ವುಮನ್ ಟು ಹೋಲ್ಡ್ ಮೀ ಮೈ ಮದರ್ ಆ್ಯಸ್ ಐ ಗ್ರೂ ಅಪ್ ಐ ವಾಂಟೆಡ್ ಎ ಕಂಪ್ಯಾನಿಯನ್ ಟು ಪ್ಲೇ ವಿತ್ ಎ ಕಂಪ್ಯಾನಿಯನ್ ದೇರ್ ಆಲ್ಸೋ ಕೇಮ್ ಎ ವುಮನ್ ಮೈ ಸಿಸ್ಟರ್ ವೆನ್ ಐ ಬಿಗೇನ್ ಟು ಗೋ ಟು ಸ್ಕೂಲ್ ದೇರ್ ಆಲ್ಸೋ ಐ ಮೆಟ್ ಎ ವುಮನ್ ಮೈ ಟೀಚರ್ ಸ್ಕೂಲ್ ಟೀಚರ್ ಆ್ಯಸ್ ಐ ಬಿಕೇಮ್ ಎನ್ ಅಡಲ್ಟ್ ಐ ವಾಂಟೆಡ್ ಕಂಪ್ಯಾಷನೆಟ್ಲಿ ಎ ಪಾರ್ಟ್ನರ್ ದೇರ್ ಕೇಮ್ ಎ ವುಮನ್ ಮೈ ವೈಫ್ ಆ್ಯಂಡ್ ಆಫ್ಟರ್ ದ್ಯಾಟ್ ವೆನ್ ಐ ಬಿಕೇಮ್ ಅ ರಫ್ ಆ್ಯಂಡ್ ಟಫ್ ಈ ವಾತಾವರಣದಲ್ಲಿ ಒಟ್ಟು ಗೊಂದಲ ಆದಾಗ ದೇರ್ ಕೇಮ್ ಎ ವುಮನ್ ಟು ಮೆಲ್ಟ್ ಮೀ ಮೈ ಡಾಟರ್ ಆ್ಯಂಡ್ ವೆನ್ ಐ ಲೀವ್ ದಿಸ್ ವರ್ಲ್ಡ್ ದೇರ್ ವಿಲ್ ಆಲ್ಸೋ ಬಿ ಎ ವುಮನ್ ಟು ಅಬ್ಸಾರ್ಬ್ ಮೀ ಇನ್ ಮೈ ಮದರ್ ಲ್ಯಾಂಡ್ ಸೊ ಇಫ್ ಯು ಆರ್ ಎ ಮ್ಯಾನ್ ರೆಸ್ಪೆಕ್ಟ್ ಎವ್ರಿ ವುಮನ್ ಆ್ಯಂಡ್ ಫಾರ್ಚುನೇಟ್ಲಿ ಇಫ್ ಯು ಆರ್ ಎ ವುಮನ್ ಬಿ ಪ್ರೌಡ್ ಟು ಬಿ ಒನ್ ಈ ಪಾಠ ಕಲಿಸಬೇಕು ಬಿಡು ನಮ್ಮ ಮಕ್ಕಳಿಗೆ ಈ ಪಾಠ ಕಲಿಸೋರು ಯಾರು ಇವತ್ತು ಇದು ಮನೆಯಲ್ಲಿ ಬದಲಾಗಬೇಕು ಶಾಲೆಗಳಲ್ಲಿ ಬದಲಾಗಬೇಕು ಪರಿಸರದಲ್ಲಿ ಬದಲಾಗಬೇಕು ಸಮಾಜದಲ್ಲಿಯೂ ಪರಿವರ್ತನೆ ಆಗಬೇಕು ಸಮಾಜದಲ್ಲಿ ಪರಿವರ್ತನೆ ಹೇಗಾಗ್ತಿತ್ತು ಯಾರಿಗೂ ಯಾರ ಭೀತಿ ಇರಲಿಲ್ಲ ನಡೆದ ಒಂದು ಘಟನೆ ಹೇಳ್ತೇನೆ ನಾನು ಒಬ್ಬ ಹುಡುಗ ಎರಡನೇ ಕ್ಲಾಸಿನ ಹುಡುಗ ಮನೆಯಿಂದ ನಾಲ್ಕಾಣೆ ಕಾಯಿನ್ ನಿಮಗೆ ನಾಲ್ಕಾಣೆ ಕಾಯಿನೇ ಗೊತ್ತಿರಲಿಕ್ಕಿಲ್ಲ ಈಗ ಆ ಕಾಲದಲ್ಲಿ ನಾಲ್ಕಾಣೆ ಅಂದರೆ ಬಹಳ ದೊಡ್ಡದು ಅವನಿಗೆ ಒಂಥದ್ದು ಶೇಂಗಾ ಕಡಲೆ ಬೀಜ ಬೇಕಿತ್ತು ಆ ನಾಲ್ಕಾಣೆ ಪಾವ ಹಣ ಕೊಟ್ಟು ಒಂದು ಪಾವಾಣೆಯದ್ದು ಅವ ಕೇಳೋದು ಶೇಂಗಾ ಒಂದು ಪಾವಾಣೆ ಅಂದರೆ ಎರಡು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಸಿಕ್ತಿತ್ತು ಒಂದು ಪಾವಾಣೆ ಅಂದರೆ ನಾಲ್ಕಾಣೆಗೆ 16 ಪಾವಾಣೆ ಆ 16 ಪಾವಾಣೆಯಲ್ಲಿ ಒಂದು ಪಾವಾಣೆಯದ್ದು ಶೇಂಗಾ ಕೊಡಿ ಅಂತ ಆ ಅಂಗಡಿಯವ ಶೇಂಗಾ ಕೊಟ್ಟ ನಾಲ್ಕಾಣೆ ಒಳಗಿಟ್ಟ ಮಾತಾಡಲಿಲ್ಲ ಹುಡುಗನಿಗೆ ಗಾಬರಿ ಆಯಿತು ಅವನಿಗೆ 3 ಆಣೆ ಮತ್ತು 3 ಪಾವಾಣೆ ವಾಪಸ್ ಕೊಡಬೇಕು ಅಂಗಡಿಯವ ಕೊಡಲಿಲ್ಲ ಕೊಡದೇ ಇದ್ದಾಗ ಹುಡುಗನಿಗೆ ಅವ ಕೇಳಿದ ಚಿಲ್ಲರೆ ಬೇಕಿತ್ತಲ್ಲ ಇಲ್ಲ ಸಂಜೆ ನಿನ್ನ ಅಪ್ಪ ಬರ್ತಾರೆ ಆ ಕೊಡ್ತೇನೆ ಅಷ್ಟು ಹೇಳಿದಕ್ಕೂ ಹುಡುಗ ಅಳ್ಳಿಗೆ ಶುರು ಮಾಡಿದ ಯಾಕತ್ತದ್ದಂದರೆ ಈ ಅಂಗಡಿಯವನಿಗೆ ಗೊತ್ತಿತ್ತು ಈ ನಾಲ್ಕಾಣೆ ಯಾವ ಮಗುವಿನ ಕೈಯಲ್ಲೂ ಸಿಗಲಿಕ್ಕಿಲ್ಲ ಆಗ ಇವ ಅದನ್ನು ಕದ್ದಿರಲೇಬೇಕು ಅಂತ ಅವನು ನಿಶ್ಚಯ ಮಾಡಿದ ಅವನನ್ನು ತಿದ್ದಬೇಕು ತಿದ್ದೋದಕ್ಕೋಸ್ಕರ ನಿನ್ನ ಅಪ್ಪನ ಹತ್ರ ಕೊಡ್ತೇನೆ ಅಂತ ಹೇಳಿದ ಅವ ಅಳ್ಳಿಗೆ ಶುರು ಮಾಡುವಾಗ ಏನಾಯ್ತಪ್ಪ ಅಂತ ಕೇಳಿದಾಗ ಅವ ಹೇಳ್ತಾನೆ ಆ ಮಗು ಹೇಳ್ತದೆ ಇಲ್ಲ ನಾನು ತಂದೆ ಜೋಬಿನಿಂದ ಕದ್ದೆ ಅಂತ ಆಗ ಈ ಅಂಗಡಿಯವ ಹೇಳ್ತಾನೆ ಚಿಂತೆ ಇಲ್ಲ ಈ ನಾಣ್ಯವನ್ನು ಕೊಂಡೋಗಿ ಅಲ್ಲೇ ಇಡು ನೀನು ಎಲ್ಲಿಂದ ತೆಗೆದಿದ್ದಿ ಅಲ್ಲೇ ಇಡು ನಾಳೆ ವಾಪಸ್ ಬಾ ಅಲ್ಲಿ ಇಟ್ಟಿದ್ದೇನೆ ಅಂತ ಹೇಳು ನಿನಗೆ ಇನ್ನೊಂದು ಪಾವಣೆಯ ಶೇಂಗಾ ಫ್ರೀ ಕೊಡ್ತಾನೆ ಉಚಿತವಾಗಿ ಆ ಮಗು ಮರುದಿವಸ ಹಾಗೆ ಮಾಡಿತು ಆದರೆ ಮಗುವಿನ ಅಪ್ಪನಿಗೆ ಸಂಶಯ ಆಯಿತು ಯಾಕಂದರೆ ಅವನ ಜೋಬಿನಿಂದ ನಾಲ್ಕಾಣೆ ಬೆಳಗ್ಗೆ ಕಾಣೆ ಆಗಿತ್ತು ರಾತ್ರಿ ಬಂದು ನೋಡೋ ಇತ್ತು ಮತ್ತು ಮಕ್ಕಳು ಏನು ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಲ್ಲ ಹೋಗೋ ದಾರಿಯಲ್ಲಿ ಶಾಲೆಗೆ ಹೋಗೋ ದಾರಿಯಲ್ಲಿ ಅಂಗಡಿಯಲ್ಲಿ ಉಂಟು ಅಲ್ಲಿಗೆ ಹೋಗ್ತಾರೆ ಅಂತ ಆ ಅಪ್ಪ ಬಂದ ಅಂಗಡಿಗೆ ನನ್ನ ಮಗ ನಿನ್ನೆ ನಿಮ್ಮಲ್ಲಿ ಬಂದಿದ್ದ ಸುಳ್ಳು ಹೇಳಬೇಕಾ ಸತ್ಯ ಹೇಳಬೇಕಾ ಸತ್ಯ ಹೇಳಬೇಕು ಹೌದು ನಿಮಗೆ ನಾಲ್ಕಾಣೆ ಏನಾದ್ರು ಕೊಟ್ಟನ ಆಗ ಅಂಗಡಿ ಹೇಳ್ತಾನೆ ನೋಡಿ ಮಗು ತಪ್ಪು ಮಾಡಿದೆ ಆ ತಪ್ಪನ್ನು ತಿದ್ದಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ನೀವು ಅದನ್ನೇ ಮಾಡಬೇಕು ನಿಮಗೆ ಆ ನಾಲ್ಕಾಣೆ ಸಿಕ್ಕಿದೋ ಇಲ್ವೋ ಸಿಕ್ಕಿದೆ ಸಿಕ್ಕಿದೆ ಅಂತ ಮಗು ನನ್ನ ಹತ್ರ ಹೇಳಿದೆ ಇವತ್ತು ಅವನಿಗೆ ಮತ್ತೆ ಒಂದು ಪಾವಣೆ ಇದ್ದು ನಾನು ಫ್ರೀ ಶೇಂಗಾ ಕೊಟ್ಟಿದ್ದೇನೆ ಮಗು ನಿಮ್ಮದಾಗಿರ್ಬೋದು ಅದರದ್ದು ಸಂಸ್ಕಾರ ಅರಳಿಸುವ ಜವಾಬ್ದಾರಿ ಎಲ್ಲರದ್ದು ಉಂಟಲ್ಲ ಮಗುವನ್ನು ಹೋಗಿ ಜೋರು ಮಾಡಬೇಡಿ ಮರೆತುಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಹಾಗಾದ್ರೆ ನ್ಯೂಸ್ 13 ಅನ್ನ ಲೈಕ್